ನಮಸ್ತೆ ಇವತ್ತು ಕಲ್ಲಂಗಡಿ ಹಣ್ಣಿಂದು ಫ್ರೂಟ್ ಪರ್ಮೆಂಟೆಡ್ ಜ್ಯೂಸ್ ಅಂತ ಮಾಡ್ತಾಯಿದ್ದೀನಿ ಇದು ಹಣ್ಣು ವೇಸ್ಟ್ ಆಗಿರೋದು ಚೆನ್ನಾಗಿಲ್ಲ ಅದಕ್ಕೆ ಅದನ್ನೊಂದು ಬಟ್ಲಿದೆ ಅದಕ್ಕೆ ಅದನ್ನು ಬೆಲ್ಲ ಹಾಕ್ಬಿಟ್ಟು ಹಣ್ಣು ಎಷ್ಟಿದೆಯೋ ಅಷ್ಟೇ ಬೆಲ್ಲ ಹಾಕಿ ಕಲಸಿ ಚೆನ್ನಾಗಿ ಮಿಕ್ಸ್ ಆಗಂಗೆ ಕಲಿಸ್ಬೇಕು ಕಲಿಸ್ಬಿಟ್ಟು ಒಂದು ಬಾಟ್ಲಿಗೆ ತುಂಬಿ ಡೈಲಿ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ತಿರುಗಿಸ್ತಾ ಇದ್ದರೆ ಹತ್ತು ದಿನದೊಳಗೆ ಅದು ರೆಡಿ ಆಗುತ್ತೆ ಒಂದು ಲೀಟ್ರಿಗೆ ಐದು ಎಮ್ ಎಲ್ ಹಾಕೊಂಡು ಗಿಡಗಳಿಗೆ ಹಾಕ್ಕೊಬೋದು ಇಲ್ಲ ಸ್ಪ್ರೇ ಮಾಡ್ಬೋದು ಎರಡು ಥರನೂ ಆಗುತ್ತೆ ಇದು ಹಣ್ಣಿತ್ತಲ್ಲ ಅದಕ್ಕೆ ಮಾಡ್ತಾ ಇದ್ದೆ ಅದನ್ನು ತೋರಿಸೋಣ ಅಂತ ವಿಡಿಯೋ ಈ ಥರ ಕೆಟ್ಟಿರೋ ಹಣ್ಣು ಮನೇಲಿ ಈ ಥರ ಮಾಡಿ ಇಟ್ಕೊಂಡ್ರೆ ಉಪಯೋಗ ಆಗುತ್ತೆ ಅದು ಆರು ತಿಂಗಳು ವರ್ಷಗಟ್ಟಲೆ ಇಟ್ಕೋಬೋದು ಒಂದು ಸರಿ ರೆಡಿ ಆದಮೇಲೆ ಅದಕ್ಕೆ ಮಾಡೋದು ತೋರಿಸ್ತಾ ಇದ್ನಲ್ಲ ನಾನು ಮೊದಲು ಮಾಡಿರೋದೆಲ್ಲ ಖಾಲಿಯಾಗಿದೆ ಇವಾಗ ಅದಕ್ಕೆ ಇದು ಇತ್ತಲ್ಲ ಇದನ್ನು ಮಾಡ್ತಾಯಿದ್ದೆ ಅದಕ್ಕೆ ನಿಮಗೆ ತೋರಿಸೋಣ ಅಂತ ಬಿಡಿಯೋ ಮಾಡ್ತಾಯಿದ್ದೀನಿ ಹಣ್ಣು ಸಿಹಿನೇ ಇದೆ ರಾತ್ರಿ ಹಚ್ಚಿರೋದು ಅಷ್ಟು ತಿಂದು ದೊಡ್ಡ ಹಣ್ಣು ಅರ್ಧ ತಿಂದಿದ್ದಾರೆ ಅರ್ಧ ಹಂಗೆ ಇದೆ ಇನ್ನು ಒಂದು ದಿನಕ್ಕೆ ಕೆಟ್ಟೋಗುತ್ತೆ ಅದು ಅದರಿಂದ ಆ ಥರ ಇಸ್ಕಿ ಇಸ್ಕಿ ನೋಡಿ ಬೆಲ್ಲ ಸಮವಾಗಿ ಹಾಕಬೇಕು ಹಣ್ಣು ಎಷ್ಟಿರುತ್ತೋ ಅಷ್ಟೇ ಹಾಕ್ಬೇಕು ಕಮ್ಮಿ ಇದ್ದರೆ ಚೆನ್ನಾಗಿರೋಲ್ಲ ಬೂಜ್ ಬಂದ್ಬಿಡುತ್ತೆ ಬೆಳಗ್ಗೆ ಸಾಯಂಕಾಲ ಎರಡೊತ್ತು ಆಮೇಲೆ ಬಾಟ್ಲಿಗೆ ತುಂಬಿಸೋವಾಗ ಬಾಟ್ಲು ಸುಮಾರು ಮುಕ್ಕಾಲು ಭಾಗಕ್ಕಿನ್ನ ಕೆಳಗಡೆ ಅರ್ಧಕ್ಕಿನ ಸ್ವಲ್ಪ ಜಾಸ್ತಿ ತುಂಬಿಸ್ಬೇಕು ಮೇಲೆ ಖಾಲಿ ಇರಬೇಕಷ್ಟು ಇಲ್ಲ ತುಂಬನೂ ತುಂಬಬಾರ್ದು ಬಾಟ್ಲಿಗೆ ಅದೊಂದು ನೋಡ್ಕೋಬೇಕು ಆಮೇಲೆ ಮಾಡೋದು ಪಾತ್ರೆನೂ ಒದ್ದೇ ಇರಬಾರ್ದು ಕಲಸೋ ಕೈಯೂ ಒದ್ದೇ ಇರಬಾರ್ದು ಬಾಟ್ಲೂ ಒದ್ದೇ ಇರಬಾರ್ದು ಎಲ್ಲ ನೀಟಾಗಿ ಒಣಗಿಸಿ ಎತ್ತಿಟ್ಕೋಬೇಕು ಅದು ಮಾಡ್ಕೊಂಡು ಈ ಥರ ಮಾಡಿ ಅದಕ್ಕೆ ತುಂಬಿ ಇಡೋದು ಆಮೇಲೆ ಮುಚ್ಚಳ ಹಾಕ್ಬಾರ್ದು ಬಟ್ಟೆ ಕಟ್ಟಿ ಇಡಬೇಕು ಅದು ರೆಡಿ ಆಗೋವರೆಗೂ ಬಟ್ಟೆ ಕಟ್ಟಿಡಬೇಕು ರೆಡಿ ಆದಮೇಲೆ ಬೇಕಾದ್ರೆ ಮುಚ್ಚಳ ಹಾಕ್ಕೋಬೋದು ಇದು ಗಿಡಗಳಿಗೆ ಒಳ್ಳೆ ಫುಡ್ಡು ಇದು ಲಿಕ್ವಿಡ್ ಪಟಲೈಜರ್ ಇದಲ್ಲ ಎರಡು ಮೂರು ಥರ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಇರುತ್ತೆ ನಮಗೆ ಅದನ್ನು ಇದ್ನಲ್ವ ಅದು ಹೆಂಗೆ ಮಾಡೋದು ಆಮೇಲೆ ಅಂತ ತೋರಿಸ್ತೀನಿ ಆಮೇಲೆ ಯೂಸ್ ಮಾಡೋವಾಗ ಒಂದು ಸರಿ ತೋರಿಸ್ತೀನಿ ಅವಾಗಾರು ಇವಾಗ ಸದ್ಯಕ್ಕೆ ಮಳೆ ಬರ್ತಾಯಿದೆ ಯಾವಾಗ ಮಳೆ ನಿಂತಾಗಲೇ ಮಾಡಬೇಕಿವಲ್ಲ ಹಾಕೋಬೇಕು ಗಿಡಗಳಿಗೆ ಇದು ರೆಡಿಯಾಗಿ ಕತ್ತ ದಿನ ಹದಿನೈದು ದಿನ ಆಗುತ್ತೆ ರೆಡಿ ಆದಮೇಲೆ ಸರಿ ಯಾವಾಗಾರು ಮಳೆ ನಿಂತಾಗ ಇದ್ದರೆ ತೋರಿಸ್ತೀನಿ ನಿಮಗೆ ಹೊಸ್ಬ್ರೆ ಯಾರಾದರೂ ನನ್ನ ಚಾನಲಿಗೆ ಫಸ್ಟ್ ಸರಿ ಬರ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗಿರೋ ಬೆಲ್ಲಾಗೋಕ್ಕೆ ಅನ್ನು ಪ್ರೆಸ್ ಮಾಡಿದರೆ ಅದರಲ್ಲಿ ಹಾಲ್ ಅಂತ ಬರುತ್ತೆ ಆಲ್ ಪ್ರೆಸ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ನನ್ನ ವಿಡಿಯೋ ಯಾವುದೂ ಮಿಸ್ ಆಗೋಲ್ಲ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಂಗಿದೆ ಅಂತ ನಾನು ಮಾಡೋದೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೂ ಏನಾದ್ರು ಡೌಟ್ ಇದ್ರೆ ಏನಾರು ತಿಳ್ಕೊಬೇಕು ಅಂದರೆ ಕಮೆಂಟಲ್ಲಿ ಕೇಳಿ ನಂಗೆ ಗೊತ್ತಿದ್ರೆ ನಾನು ಹೇಳ್ತೀನಿ ನೋಡಿ ಇಸ್ಗೆ ಕ್ಯೂಚಿ ಕ್ಯೂಚಿ ಕಲಿಸೋದ್ರಿಂದ ಅದು ರಸ ಬಿಟ್ಕೊಳುತ್ತೆ ನೀಟಾಗಿ ಈ ಹಣ್ಣಾದರೆ ರಸ ಬಿಟ್ಕೊಳ್ಳುತ್ತೆ ಬಾಳೆಹಣ್ಣು ರಸ ಬಿಟ್ಕೊಳ್ಳಲ್ಲ ಅಷ್ಟು ಕಲ್ಲಂಗಡಿ ಹಣ್ಣು ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ ನೀರಿನಂಶ ಜಾಸ್ತಿ ಇರುತ್ತಲ್ಲ ಅದರಿಂದ ಎಲ್ಲ ಹಣ್ಣಿಂದನೂ ಮಾಡ್ಬೋದು ಹಣ್ಣು ಮಾತ್ರ ಇರ್ಬೋದು ಕರ್ಬೂಜ ಮಾಡ್ಬೋದು ಬಾಳೆಹಣ್ಣು ಮಾಡ್ಬೋದು ಕಲ್ಲಂಗಡಿ ಪರಂಗಿ ಹಣ್ಣು ಹಣ್ಣಲ್ಲೂ ಮಾಡ್ಬೋದು ಕೆಟ್ಟಿರೋ ಮಾವಿನ ಹಣ್ಣು ಯಾವ ಇದ್ದರೆ ಆ ಥರ ಮಾಡಿಟ್ಕೋಬೋದು ಕೆಟ್ಟಿರೋ ಹಣ್ಣು ಕೂಡ ನಮ್ಮ ಗಿಡಗಳಿಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದಕ್ಕೆ ತೋರ್ಸೋಕ್ಕೆ ಇದನ್ನು ವಿಡಿಯೋ ಫ್ರೂಟ್ ಪರ್ಮೆಂಟೆಡ್ ಜ್ಯೂಸ್ ಅಂತ ಇದು ಮಾಡ್ತಾ ಇರೋದು ಒಂದು ಲೀಟ್ರ್ ನೀರಿಗೆ ಐದು ಎಮ್ ಎಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಗಿಡಗಳ ಸ್ಪ್ರೇನೂ ಮಾಡ್ಬೋದು ಬುಡಕ್ಕೂ ಹಾಕ್ಬೋದು ಈ ಥರ ಬಾಟ್ಲಿಗೆ ತುಂಬಿಟ್ಕೊತಾ ಇದ್ದೀನಿ ನಾನಿವಾಗ ಅದನ್ನು ಬಾಟ್ಲು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ನಾನು ಇದು ಅಷ್ಟೊತ್ತಿಗೆ ಹಣ್ಣೆಲ್ಲ ಒಳಗಡೆ ಕರ್ಗೋಗುತ್ತೆ ಒಂಚೂರು ಚೂರು ಇರುತ್ತೆ ಹಾಕ್ಕೊಂಡು ಗಿಡಗಳಿಗೆ ಹಾಕೋವಾಗ ಸೋಸ್ಕೊಂಬಿಟ್ಟು ಹಾಕ್ಕೊಬೋದು ಈ ಥರ ಬಟ್ಟೆ ಕಟ್ಟಬೇಕು ಮುಚ್ಚಳ ಮುಚ್ಚಬಾರ್ದು ರೆಡಿಯಾಗೋವರೆಗೂ ರೆಡಿಯೆಲ್ಲ ಆದಮೇಲೆ ಬೇಕಾದ್ರೆ ಮುಚ್ಚಳ ಮುಚ್ಚಿ ಇಟ್ಕೋಬೋದು ಹದಿನೈದು ದಿನದ ಮೇಲೆ ಮುಚ್ಚಳ ಮುಚ್ಚಿ ಇಟ್ಕೋಬೋದು ಗ್ಯಾಸ್ ರಿಲೀಸ್ ಆಗುತ್ತೆ ಅದರಿಂದ ಮುಚ್ಚಳ ಹಾಕ್ಬಾರ್ದು ಬೆಳಗ್ಗೆ ಇಲ್ಲ ಸಾಯಂಕಾಲ ಎರಡತ್ತು ತಿರುಗಿಸ್ಕೊಂಡ್ರೆ ಬೇಗ ರೆಡ್ ಪರ್ಮೆಂಟ್ ಆಗುತ್ತೆ ಈ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋದಾಗೆ ಸಿಗ್ತೀನಿ ನಮಸ್ತೆ